ನಮಸ್ಕಾರ ಈಗ ಸದ್ಯಕ್ಕೆ ರೂಪ ಡಿ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೇಡಮ್ ನಮಸ್ಕಾರ ಹಾ ನಮಸ್ತೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಈಗ ನಾನು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ ಫೇಸ್ಬುಕ್ ಅಲ್ಲಿ ಮತ್ತೆ ಹೆಚ್ಚಿಂದ ಏನು ಹೇಳೋಕೆ ಇಲ್ಲ ಮತ್ತೆ ನಾನು ಪದೇ ಪದೇ ಈ ವಿಷಯ ಹೇಳೋಕೂ ನಂಗೆ ಇಷ್ಟ ಇಲ್ಲ ಇಲ್ಲ ಮೇಡಮ್ ಏನಂದ್ರೆ ಹೇಳ್ತೀನಿ ಒಂದು ನಿಮಿಷ ನಾನೇ ಹೇಳ್ಬಿಡ್ತೀನಿ ಆ ಫೇಸ್ಬುಕ್ ಹಾಕಿರೋ ವಿಷಯಗಳು ನಾನೇ ಹಾಕಿರೋದು ಅವೆಲ್ಲದಕ್ಕೂ ನನ್ನ ಹತ್ರ ಪೂರಕ ದಾಖಲೆಗಳಿವೆ ಎರಡನೇದು ನೀವು ಕೇಳಬಹುದು ಈಗ ಯಾಕೆ ಹಾಕಿದ್ರಿ ಯಾಕಂದ್ರೆ ಆ ಸಂಧಾನ ಅಂತ ಏನು ವಿಷಯ ಬಂತು ಎಂಎಲ್ಎ ಅವರ ಜೊತೆ ರೋಹಿಣಿ ಸಿಂಧೂರಿ ಐಎಎಸ್ ಅಧಿಕಾರಿ ಹೋಗಿದ್ರು ಅಂತ ನಾನು ಅದನ್ನೇ ಪ್ರಶ್ನಿಸಿ ಹಾಕಿದ್ದೀನಿ ಈಗ ಅದನ್ನ ಸಂಧಾನ ನ್ಯೂಸ್ ಬಂದ ತಕ್ಷಣನೇ ಹಾಕಿದ್ದೀನಿ ಯಾಕೆಂದ್ರೆ ಸಂಧಾನ ಅನ್ನೋದು ಯಾವ ಸರ್ಕಾರಿ ನಿಯಮದಲ್ಲಿದೆ ಒಬ್ಬ ಐಎಎಸ್ ಅಧಿಕಾರಿ ಡಿಸಿ ಆಗಿದ್ಕೊಂಡು ಏನೋ ಒಂದು ಆರೋಪ ಪಟ್ಟಿ ಕಳಿಸ್ತಾರೆ ಒಬ್ಬ ಎಂಎಲ್ಎ ಮೇಲೆ ಎಂಎಲ್ಎ ಅವರು ಅವ್ರ ಮೇಲೆ ಪ್ರತ್ಯಾರೋಪ ಮಾಡ್ತಾರೆ ಅಂತ ಆದ್ಮೇಲೆ ಇವರು ಸಂಧಾನಕ್ಕೆ ಯಾಕೆ ಹೋದ್ರು ಅಂದ್ರೆ ಇವ್ರ ಹತ್ರ ಏನು ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ರೆ ಮುಚ್ಚಿಟ್ಕೊಳ್ಳಕ್ಕೆ ಇವ್ರೇನಾದ್ರು ಭ್ರಷ್ಟಾಚಾರ ನಡೆಸಿದ ವಿಷಯ ಎಂಎಲ್ಎ ಅವರಿಗೆ ಗೊತ್ತಾಗಿದೆಯಾ ಅದು ಪ್ರೂವ್ ಆಗ್ತದೆ ಅಂತ ಇವರಿಗೆ ಭಯನಾ ಅಥವಾ ಅನೈತಿಕ ವಿಚಾರಗಳ ಬಗ್ಗೆ ಇವರು ಅನೈತಿಕ ನಡತೆ ನಡೆದಿರೋದು ಏನಾದ್ರೂ ಗೊತ್ತಾಗಿದೆಯಾ ಆತರ ಏನಾದ್ರೂ ಇದೆಯಾ ಯಾವ ವಿಚಾರಕ್ಕೋಸ್ಕರ ಸಂಧಾನಕ್ಕೆ ಹೋಗ್ತಾರೆ ನಾನು ಕೂಡ ಜೈಲ್ ವಿಷಯದಲ್ಲಿ ಘಟಾನುಘಟಿಗಳಲ್ಲಿ ಇದ್ದಾಗ ಪ್ರಿವಿಲೇಜಸ್ ಬಗ್ಗೆ ಎಲ್ಲ ಅಲ್ಲಿ ಕೊಟ್ಟಿದ್ದ ಸ್ಪೆಷಲ್ ಪ್ರಿವಿಲೇಜಸ್ ಬಗ್ಗೆ ಎಲ್ಲ ಬಹಿರಂಗ ಮಾಡಿದ್ದೆ ನಾನು ಯಾವಾಗ್ಲೂ ಹೇಳ್ತಾ ಬಂದಿರ್ತೀನಿ ಅನೇಕ ವಿಷಯಗಳನ್ನ ಸೊ ನಾನು ಯಾವತ್ತು ಸಂಧಾನಕ್ಕೆ ಸಂಧಾನಕ್ಕೆ ಯಾಕೆ ಹೋದ್ರು ಇವರು ಅದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಆ ಸಂಧಾನಕ್ಕೆ ಬಂದಾಗ ಆ ವಿಷಯ ಅಷ್ಟೇ ನೀವ್ ಯಾಕೆ ಎಲ್ಲ ಹಿಂದಿಂದ ಬರೆದ್ರಿ ಅಂತ ಕೆಲವರು ಕೇಳಿದ್ರು ನಾನು ಅದಕ್ಕೆ ಏನಂದ್ರೆ ಆ ಸಂಧಾನದ ವಿಷಯ ಅಷ್ಟೇ ನಾನು ಯಾಕೆ ಬರಿಬೇಕು ಇವರ ನಡತೆ ಮುಂಚೆಯಿಂದ ಹೇಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದನ್ನ ಒಂದ್ ನಿಮಿಷ ಅಬ್ಸರ್ವ್ ಮಾಡ್ಕೊಂಡ್ ಬಂದಿದ್ದನ್ನ ನಾನು ಬರ್ದಿದ್ದೀನಿ ನಾನು ಕೂಡ ಇವರನ್ನ ಬಹಳ ಮುಂಚೆ ಅನೇಕ ವರ್ಷಗಳು ನಂಬಿದ್ದೆ ಇವರು ನಿಸ್ಪೃಹ ಆನೆಸ್ಟ್ ಸಿನ್ಸಿಯರ್ ಅಂತೆಲ್ಲ ನಂಬಿದ್ದೆ ಆದ್ರೆ ಅದು ದಿನ ದಿನ ಬರ್ತಾ ಬರ್ತಾ ಅವ್ರ ಬಗ್ಗೆ ನನಗೆ ಅಭಿಪ್ರಾಯಗಳು ಹೊಸ ಹೊಸ ವಿಚಾರಗಳು ಗೊತ್ತಾದಾಗೆ ಚೇಂಜ್ ಆಗ್ತಾ ಬಂದಿದೆ ಈಗ ನಾನೇನೆ ನಾನು ಹಾಗೂ ನಮ್ಮನೆಯವರು ಮುನೀಶ್ ಮೋದಿಲ್ ಐಎಸ್ ಅವರು ತುಂಬಾನೇ ಇವ್ರಿಗೆ ಸಹಾಯ ಮಾಡಿದೀವಿ ಪ್ರತಿಯೊಂದನ್ನು ಅವರು ಡ್ರಾಫ್ಟ್ ಮಾಡ್ಕೊಟ್ಟಿದ್ದಾರೆ ಈಗ ಕೋರ್ಟ್ಗೆ ಹೋದಾಗ್ಲೂ ಅವ್ರು ಲಾ ಇದ್ದಿಲ್ಲ ಇವರೇ ಡ್ರಾಫ್ಟ್ ಮಾಡಿ ಲಾಯರ್ ಅದನ್ನ ಓಕೆ ಮಾಡಿರೋದು ಆ ರೀತಿ ತುಂಬಾ ಸಹಾಯ ಮಾಡಿದೀವಿ ಅದನ್ನ ಇಲ್ಲ ಅಂತಿಲ್ಲ ಯಾಕೆ ಮಾಡಿದ್ವಿ ಏನೋ ಇವರು ನಮಗೂ ಅನ್ಸಿತ್ತು ಬಹಳ ಆನೆಸ್ಟ್ ಅಂತ ಬಟ್ ಈಗ ಅವ್ರದ್ದು ವಿಚಾರಗಳು ಬೇರೆ ಬೇರೆ ಗೊತ್ತಾಗಿರೋದ್ರಿಂದ ನಾನು ಅದನ್ನ ಆವಾಗಿಂದ ಸ್ಟಾರ್ಟಿಂಗ್ ಇಂದನು ಅದನ್ನ ಹಾಕಿದೀನಿ ಸೊ ಬಟ್ ಒಂದು ವಿಚಾರ ಡಿ ಕೆ ರವಿ ಅವರ ಕೇಸ್ ಅಲ್ಲಿ ಆ ಅಭಿಪ್ರಾಯ ನಂದ್ ಏನ್ ಇವತ್ತು ಹಾಕಿದೀನಿ ಅದ್ ಅವತ್ತು ಅಭಿಪ್ರಾಯ ನಂದ್ ಅವತ್ತೇ ಇತ್ತು ನಾನು ಅನೇಕ ಐಎಎಸ್ ಅಧಿಕಾರಿಗಳಿಗೆ ಅದನ್ನೇ ಹೇಳಿರೋದು ಇಲ್ಲ ಆಕೆ ಬ್ಲಾಕ್ ಮಾಡಬಹುದಿತ್ತು ಬ್ಲಾಕ್ ಮಾಡದಲೆ ಒಂದು ಎಲ್ಲೇ ಮೀರಿದ ತಕ್ಷಣ ಒಬ್ಬ ಪುರುಷ ಒಬ್ಬ ಮಹಿಳೆಗೆ ಒಂದು ಇದನ್ನು ಕಳಿಸ್ತಾರೆ ಅಂತಂದ್ರೆ ಅದನ್ನ ಬ್ಲಾಕ್ ಮಾಡೋ ಒಂದು ಸಂದರ್ಭ ದಾರಿ ಇರ್ತದೆ ಯಾಕೆ ಅವ್ರು ಮಾಡ್ಲಿಲ್ಲ ಸೊ ಅಲ್ಲೆಲ್ಲಾದ್ರೂ ಎಡವಿದ್ರ ಅವರು ಅಂತ ನಾನು ಪದೇ ಪದೇ ತುಂಬಾ ಜನಕ್ಕೆ ಹೇಳಿದೀನಿ ಪಬ್ಲಿಕ್ ಮೀಡಿಯಾದಲ್ಲಿ ಹೇಳಿಂಗೇ ಇರ್ಬೋದು ಎಲ್ಲದನ್ನು ಪಬ್ಲಿಕ್ ಅಲ್ಲೇ ಅವಾಗೆ ಬಂದ್ ಹೇಳ್ಬೇಕು ಅಂತ ಏನಿಲ್ಲ ಅವಾಗೆಲ್ಲ ಹೇಳಿದೀನಿ ನಾನು ಆ ನಂತರ ನಾನು ಲಾಸ್ಟ್ ಇಯರ್ ಕೂಡ ಸಾರಾ ಮಹೇಶ್ ಆನರಬಲ್ ಎಂಎಲ್ಎ ಅವರು ಅಲಿಗೇಷನ್ಸ್ ಮಾಡಿದಾಗ ಕೂಡ ನಾನು ಹಾಕಿದ್ದೆ ಅವಾಗ ಕೂಡ ನಾನು ಎಷ್ಟು ಅವ್ರಿಗೆ ಸಹಾಯ ಮಾಡಿದೀವಿ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ವಿ ಅಂತಾನು ಹಾಕಿದ್ದೀನಿ ಅದ್ ತೆಗೆದ್ ನೋಡಿ ಫೇಸ್ಬುಕ್ ಅಲ್ಲೇ ಇದೆ ಪ್ಲಸ್ ಅವಾಗ ನಾನು ಸೋಷಿಯಲ್ ಮೀಡಿಯಾ ಟ್ರೋಲ್ಸ್ ಬಗ್ಗೆನು ಹಾಕಿದ್ದೆ ಆ ನಂತರ ಈಗ ಸೊ ಇವಾಗ ಮಾತಾಡಿರೋದು ಇವಾಗ ಏನ್ ಹೊಸ್ತಲ್ಲ ಮತ್ತೆ ಇವಾಗ ಇರೋ ವಿಚಾರಗಳು ಕೆಲವರಿಗೆ ಹೊಸ್ತ ಅನ್ಸ್ಬೋದು ಬಟ್ ನನಗೆ ಗೊತ್ತಾಗ್ತಾ ಬಂದು ಇವಾಗ ಅದು ಒಂದು ಗಟ್ಟಿ ಮಡುವಾಗಿ ಅದು ಐ ಹ್ಯಾವ್ ಫೆಲ್ಟ್ ದಟ್ ಓಕೆ ಈ ರೀತಿ ಅಂತ ಹಾಗಾಗಿ ನಾನು ಅದನ್ನ ಬರ್ದಿದ್ದೀನಿ ಆಮೇಲೆ ಇವರು ಹೇಳ್ಕೊಳ್ಳೋ ಹಾಗೆ ಈಗ ಪಿಕ್ಸ್ ಯಾಕೆ ಹಾಕಿದ್ರಿ ಅಂತ ನೀವು ಕೆಲವರು ಕೇಳಬಹುದು ಯಾಕೆ ಹಾಕ್ತಾ ಅಂದ್ರೆ ಆ 19 ಪಾಯಿಂಟ್ ಅಲ್ಲಿ ನಾನು 1 ಪಾಯಿಂಟ್ ಬರ್ದಿದ್ದೀನಿ ಇವರು ಕಳಿಸಬಾರ್ದಂತ ಪಿಕ್ಚರ್ಸ್ ಗಳನ್ನ ಐಎಎಸ್ ಅಧಿಕಾರಿಗಳಿಗೆ ಕಳಿಸಿದ್ದಾರೆ ಅಂತ ಆದ್ರೆ ನೈಜತೆ ನಾನು ಯಾವ ತನಿಖಾ ಸಂಸ್ಥೆ ಮುಂದೆ ಕೂಡ ಪ್ರೂವ್ ಮಾಡ್ತೀನಿ ಸೊ ಇದು ಪ್ರೈವೇಟ್ ಪ್ರಶ್ನೆ ಆಗೋದಿಲ್ಲ ಸರ್ವಿಸ್ ಕಂಡಕ್ಟ್ ರೂಲ್ ಅಂತ ಹೇಳಿ ನೀವು ಮೆನ್ಷನ್ ಮಾಡಿದ್ರಿ ಏನ್ ಇರುತ್ತೆ ಅಂದ್ರೆ ಏನ್ ರೂಲ್ ಅದು ಅದರಲ್ಲಿ ಏನ್ ಮಾಡಬಹುದು ಆತರ ಒಂದು ಡೌಟ್ ಇದೆ ತೆಗೆದ ನೋಡಿ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅಲ್ಲಿ ಈವನ್ ಅಡಲ್ಟರಿ ಇಸ್ ಎ ಕ್ರೈಮ್ ಅಫೆನ್ಸ್ ಅಡಲ್ಟರಿ ದೂರದ ಮಾತು ಈವನ್ ಎನಿ ಬಿಹೇವಿಯರ್ ಅನ್ಬಿಕಮಿಂಗ್ ಆಫ್ ಎನ್ ಐಎಎಸ್ ಆಫ್ ಎನ್ ಆಫೀಸರ್ ಅದು ದಿಸ್ ಇಸ್ ಅನ್ಬಿಕಮಿಂಗ್ ಅಲ್ವಾ ಒಬ್ಬ ಲೇಡಿ ಐಎಎಸ್ ಆಫೀಸರ್ ಈ ತರ ಪುರುಷರಿಗೆ ಈ ತರ ಕಳಿಸ್ತಾರೆ ಅಧಿಕಾರಿಗಳಿಗೆ ಇನ್ನೊಬ್ರಿಗೆ ಮತ್ತೊಬ್ರಿಗೆ ಅಂತ ಏನ್ ಅರ್ಥ ಇಂಟೆಗ್ರಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಅದ್ರಲ್ಲಿ ಹೇಳೋ ಸರ್ವಿಸ್ ರೂಲ್ಸ್ ಇದು ಇಂಟೆಗ್ರಿಟಿ ತೋರಿಸ್ತದ ಹಂಗಾದ್ರೆ ಇಂಟೆಗ್ರಿಟಿ ಇನ್ ಆಲ್ ವಾಕ್ಸ್ ಆಫ್ ಲೈಫ್ ಅಂತ ಇದೆ ಪರ್ಸನಲ್ ಇಲ್ಲ ಮಾಡಬಾರ್ದು ಅಂತ ಏನಿಲ್ಲ ಕಳಿಸಿರೋದು ಹಿಂದೆ ಮತ್ತೊಂದು ಬಹಳ ದೊಡ್ಡ ಕಾರಣ ಇದೆ ಅಂತ ಹೇಳ್ತಾ ಇರೋದಲ್ವಾ ಅಂದ್ರೆ ಏನ್ ಕಾರಣ ಇರಬಹುದು ಯಾಕೆ ಕಳಿಸ್ತಾರೆ ಇಂಥದ್ದು
ಹಾ ಯಾಕೆ ಕಾಣಿ ಸರ್ ಅದು ಅವರೇ ಹೇಳಬೇಕು ಈಗ ನಾನು ಹೇಳಿ ಅದಕ್ಕೋಸ್ಕರ ಡಿ ಕೆ ರವಿ ಅವರ ಕೇಸ್ ಉಲ್ಲೇಖ ಮಾಡಿದ್ದೀನಿ ಅವರ ಬಿಹೇವಿಯರ್ ಆಗೂ ಹೇಗಿತ್ತು ಈಗೂ ಹೇಗಿದೆ ಅನ್ನೋದು ಲಿಂಕ್ ಅದಕ್ಕೆ ಹಾಕಿ ಅದಕ್ಕೆ ಹಾಕಿರೋದು ಅದನ್ನ 19 ಪಾಯಿಂಟ್ ಅಲ್ಲಿ ಮತ್ತೆ ಅಲ್ಲಿ ಒಂದು ಇನ್ನೊಂದು ಕಪಲ್ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದೀನಿ ನಾನು ಸೊ ಅದನ್ನ ಬೇರೆಯವರು ಕೂಡ ತನಿಖೆ ಮಾಡ್ಕೋಬಹುದು ಸೊ ಅವರ ನಡವಳಿಕೆನೇ ಈ ರೀತಿ ಇದೆ ಅದು ಅವರು ಎಕ್ಸ್ಪ್ಲೈನ್ ಮಾಡಬೇಕು ಮತ್ತು ಕಂಡಕ್ಟ್ ರೂಲ್ಸ್ ಪ್ರಕಾರ ಅವರು ನಡ್ಕೊಂಡಿದ್ದಾರೆ ಅವರು ಬೆಂತಟ್ಟಿ ಅವ್ರ ಮನಸಾಕ್ಷಿ ಮುಟ್ಕೊಂಡು ನೋಡ್ಕೋಬೇಕು ಪ್ಲಸ್ ಸರ್ಕಾರ ಇದ ಮೇಲೆ ಕ್ರಮ ತಗೋಬೇಕು ಸರ್ಕಾರದ ಮೇಲೆ ತಂದಿದ್ದೀನಿ ಸಾಲ ಆರೋಪಗಳಿದೆ ಮೇಡಮ್ ಅವ್ರು ಏನು ಮಾತಾಡ್ತಿಲ್ವಾ ಅದರ ಬಗ್ಗೆ ರೆಸ್ಪಾನ್ಸ್ ಏನಿಲ್ವಾ ಆ ಕಡೆಯಿಂದ ಏನಾದರೂ ಅದು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ